ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಆಚಾರ್ಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ದಿವಸ ಒಂದು ನಾನ್ ವೆಜ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದರಲ್ಲಂತೂ ನಾನ್ ವೆಜ್ ತಿನ್ನೋರಿಗೆ ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಇವತ್ತಿನ ದಿವಸ ಸ್ಪೆಷಲ್ಲಾಗಿ ಬ್ಯಾಂಗ್ಳೂರ್ ಸ್ಟೈಲ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೋಟೆಲ್ ಥರನೇ ಸ್ಪೈಸಿಯಾಗಿ, ಟೇಸ್ಟಿಯಾಗಿ, ಮನೆಯಲ್ಲೇ ಸುಲಭವಾಗಿ ನಾವು ಮಾಡ್ಕೊಳ್ಬೋದು. ರೆಸಿಪಿನ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ನನ್ನ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ಗೋಸ್ಕರ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನಾನಿಲ್ಲಿ 1 kg ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೋಸ್ಕರ 1 teaspoonಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 1/3 teaspoonಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 200 ml ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 teaspoon ಅರಿಶಿನದ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ನೋಡಿ ಹೀಗೆ ಕಲಸ್ಕೊಳ್ಬೇಕು. ಈಗ ಇದನ್ನು 1/2 ಗಂಟೆಗಳ ಕಾಲ ನೆನೆಸಿ ಇಡಬೇಕು. ಫ್ರೆಂಡ್ಸ್, ಈಗ ಮಸಾಲೆಯನ್ನು ರುಬ್ಕೊಳ್ಬೇಕು. ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಬೇಕಾಗತ್ತೆ. ಹಾಗೆಯೇ 1 ಚಿಕ್ಕ ಕಟ್ಟಷ್ಟು ಪುದೀನ ಸೊಪ್ಪು, ಹಾಗೆ 1-2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ. ಒಗ್ಗರಣೆಗೆ ಸೋಂಪು, ಜೀರಿಗೆ, ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ, ಅನಾನಸ್ ಹೂವು ತೊಗೊಂಡಿದ್ದೀನಿ. ಹಾಗೆ ಗರಂ ಮಸಾಲ ಕೂಡ ಬೇಕಾಗತ್ತೆ. ನಂತರ ಇಲ್ಲಿ 5-6 ಈರುಳ್ಳಿಯನ್ನು ಹೀಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಒಗ್ಗರಣೆಗೆ. ಈಗ 1 ಮಸಾಲೆಯನ್ನು ರುಬ್ಕೊಳ್ಬೇಕು. ಅದಕ್ಕೆ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ. ಹಾಗೆ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ 15-20 ಹಸಿಮೆಣಸಿನ್ಕಾಯಿ. ನಾನು 1 kg ಚಿಕನ್ನು ಹಾಗೆ 1 kg ಅಕ್ಕಿಯನ್ನು ತೊಗೊಂಡಿರೋದಕ್ಕೆ ಖಾರಕ್ಕೆ ಇಷ್ಟು ಬೇಕಾಗತ್ತೆ. ಸ್ವಲ್ಪ ನೀರನ್ನು ಹಾಕಿ ನೋಡಿ ಹೀಗೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆಯೇ ಇಲ್ಲಿ 1 kg ಅಕ್ಕಿಯನ್ನು ಹೀಗೆ ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಒಗ್ಗರಣೆ ಹಾಕೋದಕ್ಕೂ ಮುಂಚೆ ತೊಳೆದಿಟ್ಟರೆ ಸಾಕು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಬೇಕಿದ್ರೆ ಬಾಸುಮತಿ ಅಕ್ಕಿ, ಜೀರಿಗೆ ಸಾಂಬಾರ್ ಅಕ್ಕಿಯಿಂದನೂ ಕೂಡ ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈಗ ಒಗ್ಗರಣೆಗೆ ದಪ್ಪ ತಳ ಇರುವ ಪಾತ್ರೆಯನ್ನು ಇಟ್ಟು ಅದಕ್ಕೆ 1 bowl ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಎಲ್ಲ ಸ್ಪೈಸಸ್ನೂ ಹಾಕ್ಕೊಳ್ಬೇಕು. ಸ್ಪೈಸಸ್ ಹಾಕಿದ್ಮೇಲೆ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆಗ ಸ್ಪೈಸಸ್ನ ಘಮ ಚೆನ್ನಾಗಿ ಬರುತ್ತೆ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 5-6 ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಅಂದರೆ ಈರುಳ್ಳಿಯ ಬಣ್ಣ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಮೊದಲೇ ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಹಾಕ್ಕೊಳ್ಬೇಕು. ಚಿಕನ್ ಹಾಕಿದ್ಮೇಲೆ ಒಗ್ಗರಣೆಯಲ್ಲೇ ಇದನ್ನು 5-10 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ 5 ನಿಮಿಷ ಹಾಗೆ ಫ್ರೈ ಮಾಡಬೇಕು. ಆಗ ಚಿಕನ್ಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ಇದು ರೆಡಿ ಆಗಿದೆ. ಈಗ ಇದಕ್ಕೆ 1/2 teaspoonಷ್ಟು ಗರಂ ಮಸಾಲವನ್ನು ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆಯೇ ಕೊನೆಯಲ್ಲಿ 1-2 ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೊಮೊಟೊ ಯೂಸ್ ಮಾಡಿಲ್ಲ, ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಒಂದ್ಸರಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಅಳತೆಗೆ ತಕ್ಕಷ್ಟು ನೀರನ್ನು ಸೇರಿಸ್ಬೇಕು. ಫ್ರೆಂಡ್ಸ್, ನಾನಿಲ್ಲಿ 1 kg ಅಕ್ಕಿಯನ್ನು ತೊಗೊಂಡಿದ್ದೀನಿ. 1 kg ಅಂದರೆ 4 glassಷ್ಟು ಅಕ್ಕಿ. ಅದಕ್ಕೆ 1 glassಗೆ 2 glassನಷ್ಟು ನೀರು ಬೇಕಾಗತ್ತೆ. ಅದಕ್ಕೋಸ್ಕರ 4 glass ಅಕ್ಕಿಗೆ 8 glassಷ್ಟು ನೀರು ಬೇಕಾಗತ್ತೆ. ಮೊದಲಿಗೆ ಮಸಾಲೆಯಲ್ಲೂ ಕೂಡ ಸ್ವಲ್ಪ ನೀರು ಇದ್ದಿದ್ದರಿಂದ ನಾನಿಲ್ಲಿ 7 glassನಷ್ಟು ನೀರನ್ನು ಸೇರಿಸಿದ್ದೀನಿ. ಈಗ ರುಚಿ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ.
ನಾನಿಲ್ಲಿ ಮೊದಲಿಗೆ ಮ್ಯಾರಿನೇಟ್ ಮಾಡೋದಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಅದನ್ನು ನೋಡಿಕೊಂಡು ನಾವಿಲ್ಲಿ ಉಪ್ಪನ್ನು ಆ್ಯಡ್ ಮಾಡಬೇಕು. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಸೇರಿಸ್ಬೋದು. ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೀರು ಕುದಿ ಬರೋವರೆಗೂ ಇದನ್ನು ಮುಚ್ಚಿಡೋಣ. ಫ್ರೆಂಡ್ಸ್, ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಮೊದಲೇ ತೊಳೆದಿಟ್ಟ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ಸ್ವಲ್ಪ ಕೂಡ ನೀರಿಲ್ಲದೆ ಇರೋ ಹಾಗೆ ಹಾಕ್ಕೊಳ್ಬೇಕು. ಈಗ ಪೂರ್ತಿ ಅಕ್ಕಿ ಹಾಕಾಯಿತು. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿಡೋಣ, ಬೇಗ ಕುದಿ ಬರುತ್ತೆ. ಹಾಂ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಅಕ್ಕಿ ಎಲ್ಲ ಮೇಲೆ ಬಂದಿದೆ. ಈಗ ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ಈ ಟೈಮಲ್ಲಿ ನಾವು ಪಾತ್ರೆಯ ಕೆಳಗಡೆ ಮನೆಯಲ್ಲಿ ಇರುವ ಹಳೆಯ ಹೆಂಚನ್ನು ಇಟ್ಟು ದಮ್ ಕಟ್ಟಬೇಕು. ಆಗ ಅನ್ನ ಒಂದು ಸ್ವಲ್ಪನೂ ಕೂಡ ತಳ ಹಿಡಿಯೋದಿಲ್ಲ, ಹಾಗೆ ಉದುರುದ್ರಾಗಿ ಚೆನ್ನಾಗಾಗತ್ತೆ. ಮಧ್ಯೆ ಮಧ್ಯೆ ಒಂದ್ಸರಿ ಕಲಿಸ್ತಾ ಇರಬೇಕು, ಯಾಕೆ ಅಂದರೆ ಮಸಾಲೆ ಮತ್ತು ಅನ್ನ ನೀಟಾಗಿ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು ನೀವು ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿದೆ. ಈ ಟೈಮಲ್ಲಿ ನಾವು ಇದ್ರ ಮೇಲೆ ಬಾಳೆ ಎಲೆಯನ್ನು ಹಾಕ್ತಾ ಇದ್ದೀವಿ. ಬಾಳೆ ಎಲೆಯನ್ನು ಹೀಗೆ ಹಾಕೋದ್ರಿಂದ ಬಾಳೆ ಎಲೆ ಫ್ಲೇವರು ಅನ್ನಕ್ಕೆ ಇಳಿದು ಅನ್ನ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗೆಯೇ ತಟ್ಟೆ ಮುಚ್ಚಿ ಅದ್ರ ಮೇಲೆ ಬಾರವಾಗಿ ನೀರನ್ನು ಇಟ್ಟಿದ್ದೀವಿ. ಅಕಸ್ಮಾತ್ ಬಾಳೆ ಎಲೆ ಇಲ್ಲ ಅನ್ನೋರು ಇಸ್ತ್ರಿ ಎಲೆ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಈಗ ಇದನ್ನು ಒಂದು 10-15 ನಿಮಿಷಗಳ ಕಾಲ ಹೀಗೆ ಮುಚ್ಚಿಡಬೇಕು. ಆಗ ನೀಟಾಗಿ ಅನ್ನ ಬೇಯುತ್ತೆ. ಫ್ರೆಂಡ್ಸ್, ಈಗ ತೆಗೀತಾ ಇದ್ದೀವಿ. ಬಿರಿಯಾನಿ ಕೂಡ ರೆಡಿಯಾಗಿದೆ, ಘಮ ಘಮ ಅಂತ ಇದೆ. ಹಾಗೆಯೇ ಅನ್ನ ಕೂಡ ತುಂಬಾ ಚೆನ್ನಾಗಾಗಿದೆ, ಉದುರುದ್ರಾಗಿ ಆಗಿದೆ. ಚಿಕನ್ ಕೂಡ ಸಾಫ್ಟಾಗಿ ಬೆಂದಿದೆ. ಫ್ರೆಂಡ್ಸ್, ಈಗ ಬಿರಿಯಾನಿ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟ್ ಮೇಲೆ ಬಾಳೆ ಎಲೆಯನ್ನು ಹರಡಿ ಅದ್ರ ಮೇಲೆ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾದ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ದೊನ್ನೆ ಬಿರಿಯಾನಿ ಅಂತ ಹೇಳ್ತಾ ಇದ್ದೀನಿ, ಆದರೆ ದೊನ್ನೆಯಲ್ಲಿ ಸರ್ವ್ ಮಾಡ್ತಾ ಇಲ್ಲ ಅಂತ ಅನ್ಕೋತಿದ್ದೀರಾ? ಅವತ್ತಿನ ದಿವಸ ನಮಗೆ ದೊಡ್ಡ ಸೈಜು ದೊನ್ನೆ ಸಿಗಲಿಲ್ಲ, ಅದಕ್ಕೋಸ್ಕರ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬಿರಿಯಾನಿ ಜೊತೆಗೆ ಮೊಟ್ಟೆ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮೊಸರು ಬಜ್ಜಿಯನ್ನು ಕೂಡ ಸರ್ವ್ ಮಾಡಿದ್ದೀನಿ. ಬಿಸಿ ಬಿಸಿಯಾದ ಸ್ಪೈಸಿಯಾದ ಬ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.